नमस्कार वीक्षकर केवल 10 ನಿಮಿಷದಲ್ಲಿ ನೀವು ಇಷ್ಟಪಟ್ಟ ವ್ಯಕ್ತಿಯನ್ನ ಅಥವಾ ಯಾರನ್ನಾದರೂ ಕೂಡ ಅತಿ ಬೇಗನೆ ಸಂಭೋಗಕ್ಕೆ ಮಾಡ್ಕೊಳ್ಳಬಹುದು ಹೌದು ಫ್ರೆಂಡ್ಸ್ ಈ ಒಂದು ಸಂಭೋಗ ವಶೀಕರಣ ಮಂತ್ರದಿಂದ ಯಾರನ್ನೂ ಕೂಡ ನಿಮ್ಮ ಸಂಭೋಗಕ್ಕೆ ಅತಿ ಬೇಗನೆ ರೆಡಿ ಮಾಡ್ಕೊಳ್ಳಬಹುದು ಹೌದು ಅವರು ಸ್ತ್ರೀಯರಾಗಲಿ ಪುರುಷರಾಗಲಿ ಗಂಡ ಹೆಂಡತಿಯಾಗಲಿ ಪ್ರೇಯಸಿಯಾಗಲಿ ಅದನ್ನು ಅತಿ ಬೇಗನೆ ನೀವು ಸಂಭೋಗಕ್ಕೆ ರೆಡಿ ಮಾಡ್ಕೊಳ್ಳಬಹುದು ಅಥವಾ ಈ ಒಂದು ಸಂಭೋಗ ವಶೀಕರಣ ಮಂತ್ರದಿಂದ ನಿಮ್ಮ ಕಳೆದುಹೋದ ಪ್ರೇಯಸಿಯನ್ನ ಅಥವಾ ಪ್ರಿಯತಮನನ್ನ ನಿಮ್ಮ ಜೀವನದಲ್ಲಿ ಮರುಪಡೆದುಕೊಳ್ಳಬಹುದು ಹೌದು ಹೌದು ಸ್ನೇಹಿತರೆ ಈ ಒಂದು ಸಂಭೋಗ ವಶೀಕರಣ ಮಂತ್ರದಿಂದ ನಿಮ್ಮ ಜೀವನದ ಎಲ್ಲ ಸುಖ ಶಾಂತಿಗಳನ್ನು ಮರುಪಡೆದುಕೊಳ್ಳಬಹುದು ಈ ಒಂದು ಮಂತ್ರದಿಂದ ನಿಮ್ಮ ಇಷ್ಟಪಟ್ಟವರ ಜೊತೆ ಜೀವನ ಪೂರ್ತಿಯಾಗಿ ಶಾಂತಿಯಾಗಿ ನೆಮ್ಮದಿಯಿಂದ ಬದುಕಬಹುದು ಹಾಗಾದ್ರೆ ನೋಡೋಣ ಬನ್ನಿ ಸ್ನೇಹಿತರೆ ಈ ಒಂದು ಸಂಭೋಗ ವಶೀಕರಣ ಮಂತ್ರವನ್ನು ಹೇಗೆ ಮಾಡುತ್ತಾರೆ ಎಂದು ಮೊದಲಿಗೆ ನೀವು ಒಂದು A4 ಸೈಜಿನ ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಿ ಆ ಹಾಳೆಯಲ್ಲಿ ನಾವು ಡಿಸ್ಪ್ಲೇಯಲ್ಲಿ ತೋರಿಸಿರುವ ಈ ಒಂದು ಮಂತ್ರವನ್ನು ಬರೆದುಕೊಳ್ಬೇಕಾಗುತ್ತೆ ನಂತರ ನೀವು ಮಾಡಬೇಕಾಗಿದ್ದು ಏನೆಂದರೆ ಆ ಒಂದು ಬಿಳಿ ಹಾಳೆಯ ಹಿಂದಿನ ಭಾಗದಲ್ಲಿ ನೀವು ವಶೀಕರಣಕ್ಕೆ ಮಾಡಿಕೊಳ್ಳುವ ಆ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಬೇಕಾಗುತ್ತೆ ಹೌದು ನಂತರ ಒಂದು ಸ್ವಾಸ್ತಿಕ್ ಚಿಹ್ನೆಯನ್ನು ಹಾಕಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ಹೌದು ಈ ವಿಧಾನವನ್ನು ನೀವು ರವಿವಾರ ದಿನದಂದು ಮಾತ್ರ ಮಾಡಬೇಕಾಗುತ್ತೆ ಹೌದು ಮಾಡುವ ಸಮಯ ರಾತ್ರಿ 10 ಗಂಟೆ ಮತ್ತು 12 ಗಂಟೆಯ ಸಮಧ್ಯದಲ್ಲಿ ಇದನ್ನು ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಒಂದು ವಿಧಾನವನ್ನು ಮಾಡುವಾಗ ನಿಮ್ಮ ವಶೀಕರಣಕ್ಕೆ ಮಾಡಿಕೊಳ್ಳುವ ವ್ಯಕ್ತಿಯ ಹೆಸರನ್ನು ನಿಮ್ಮ ಮನದಲ್ಲಿ ನೆನೆಸಿಕೊಂಡು ಈ ಒಂದು ಮಂತ್ರವನ್ನು ನೆನಪಿಸಿಕೊಳ್ಬೇಕಾಗುತ್ತೆ ಹೌದು ನಂತರ ಆ ಒಂದು ಮಂತ್ರದ ಹಾಳೆಯನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಮಂತ್ರವನ್ನು ಜಪಿಸಬೇಕಾಗುತ್ತೆ ಹೌದು ನಂತರ ಅದನ್ನು ನಿಮ್ಮ ತಲೆಯ ದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಬೇಕಾಗುತ್ತೆ ಮರುದಿನ ಆ ಒಂದು ಮಂತ್ರದ ಹಾಳೆಯನ್ನು ತೆಗೆದುಕೊಂಡು ಹೋಗಿ ಮಧ್ಯರಾತ್ರಿ 12 ಗಂಟೆಯ ಸಮಯದಲ್ಲಿ ಸ್ಮಶಾನದಲ್ಲಿ ಹೂಳು ಬರಬೇಕಾಗುತ್ತೆ ಹೌದು ಇದನ್ನು ನೀವು ಮಾಡಿದ್ದೇ ಆಗಿದ್ದಲ್ಲಿ ಆ ಒಬ್ಬ ವ್ಯಕ್ತಿ ನಿಮ್ಮ ವಶಕ್ಕೆ ಆಗುತ್ತಾನೆ ಖಂಡಿತ ಒಮ್ಮೆ ಇದನ್ನು ಮಾಡಿ ನೋಡಿ ಇದರ ಫಲಿತಾಂಶವನ್ನು ಪಡೆದುಕೊಳ್ಳಿ ಹೌದು ಒಂದು ವೇಳೆ ಇದನ್ನು ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ಗುರುಜಿ ನಂಬರ್ಗೆ ಕಾಲ್ ಮಾಡಿ ಅವರು ನಿಮಗೆ ಕೆಲವೇ ಕೆಲವು ಗಂಟೆಗಳಲ್ಲಿ ನಿಮ್ಮ ಒಂದು ಕಾರ್ಯವನ್ನು ಸಿದ್ಧಪಡಿಸ್ಕೊಡ್ತಾರೆ ಹೌದು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಶುಭ ದಿನ